ಮತ್ತು ಈದ್ ಮಿಲಾದ್ ಹಬ್ಬದ ಎಲ್ಲ ಸಾರ್ವಜನಿಕರಿಗೆ, ಪತ್ರಕರ್ತರಿಗೆ, ಎಲ್ಲ ಜನರಿಗೂ ಕೂಡ ನಾನು ಅವರ ಶುಭಾಶಯವನ್ನು ಕೋರ್ತೀನಿ. ಅವರ ಆಶೀರ್ವಾದ ನನ್ನ ಮೇಲೆ ಇದೆ. ಜೊತೆಯಲ್ಲಿ ಅಂಜುಮನ್ನ ಅಧ್ಯಕ್ಷರಾದ ಜಮೀರ್ ಸಾಹೇಬ್ರು ಇದ್ದಾರೆ, ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ಅವರಿದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಂತ ಪ್ರಸಾದ್ ಬಾಬು ಮತ್ತು ಉದಯ ಶಂಕರ್ ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಂತ ಮಧುವರ್ ಇದ್ದಾರೆ, ಮತ್ತು ಕಾಂಗ್ರೆಸ್ನ ಮುಖಂಡರಂತ ಮುಸ್ತಫ ಸಾಹೇಬ್ರು ಇದ್ದಾರೆ, ನಮ್ಮ ಮುನ್ಸಿಪಲ್ನ ಅಧ್ಯಕ್ಷರಾದ ಉಪಾಧ್ಯಕ್ಷರಾದಂತ ಅಸ್ಲಂ ಸಾಹೇಬ್ರು ಇದ್ದಾರೆ, ಅಂಜುಮನ್ನ ಅಧ್ಯಕ್ಷರ ಸೆಕ್ರೆಟರಿಗಳಾದಂತ ಸೈಫುಲ್ಲಾ ಅವರು ಇದ್ದಾರೆ, ಯಜಮಾನ್ ಮತ್ತು ಎಲ್ಲ ಮುಖಂಡರು ಮುಸ್ತಫ ಹೇಳಿದ್ದೀನಿ ಮತ್ತು ಎಲ್ಲ ಮುಖಂಡರು ಇದ್ದಾರೆ. ಸಾಕಷ್ಟು ಜನ ಮಸೀದಿಗಳ ಮತ್ತು ವಲಿ ಸಾಹೇಬ್ರಲ್ಲೆಲ್ಲ ಬಂದಿದ್ದಾರೆ. ಪರ್ವೀಜ್ ಇದ್ದಾನೆ, ಪರ್ವೀಜ್ ಹೆಚ್ಚಿನ ಆಕ್ಟಿವ್ ಆಗಿ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಮತ್ತು ಎಲ್ಲ ಮುಸಲ್ಮಾನ್ ಬಾಂಧವರು ಕುಂತ್ಕೊಳ್ಳಕ್ ಅವಕಾಶ ಇಲ್ಲ. ಎಲ್ರಿಗೂ ಕೂಡ ಈ ಒಂದು ಈದ್ ಮಿಲಾದ್ನ ಶುಭಾಶಯಗಳನ್ನ ನಾನು ತಿಳಿಸ್ತೇನೆ. ಈ ದಿನ ಬಹಳ ಪವಿತ್ರವಾದ ದಿನ, ಮೊಹಮ್ಮದ್ ಪೈಗಂಬರ್ ಜನ್ಮದಿನ. ಜಗತ್ತಿನ ಅತಿ ದೊಡ್ಡ ಸಮಾಜ ಕ್ರಿಶ್ಚಿಯನ್ಸ್ ಬಿಟ್ರೆ ಈ ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸಮಾಜ ಮೊಹಮ್ಮದ್ ಪೈಗಂಬರ್ ಒಂದು ಗುರು ದೇವರು ಅಲ್ಲ, ಅವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ನಾವೆಲ್ಲ ಕೂಡ ಕೆಲಸ ಮಾಡ್ತೇವೆ. ಮೊಟ್ಟ ಮೊದಲನೇದಾಗಿ ಇಡೀ ಸಮುದಾಯಕ್ಕೆ ನಾನು ಈದ್ ಮಿಲಾದ್ ಮುಬಾರಕ್ ಅನ್ನು ತಿಳಿಸ್ತೇನೆ. ಜೊತೆಗೆ ನಾವೆಲ್ಲ ಕೂಡ ಅವರ ಇತಿಹಾಸ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಅವರ ತಂದೆ ಅಬ್ದುಲ್ಲಾ ಅವರು ಒಂದು ಕಡೆ ಯುದ್ಧದಲ್ಲಿ ತೀರ್ಕೊಳ್ತಾರೆ, ಅವ್ರ ತಂದೆ ತೀರ್ಕೊಳ್ತಾರೆ, ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವರು ಅವ್ರನ್ನು ಸಾಕಿ ಒಂದು ವ್ಯಾಪಾರಕ್ಕಾಗಿ ಒಂದು ಸ್ಥಳಕ್ಕೆ ಹೋಗ್ತಾರೆ, ಬಿಸಿಲು ಮರಳುಗಾಡಲ್ಲಿ. ಅಬ್ದುಲ್ಲಾ ಅವ್ರ ದೊಡ್ಡಪ್ಪ ಅವ್ರನ್ನ ಜೊತೆಯಲ್ಲಿ ಒಂಟೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ರೆ ಆ ಬಿಸಿಲು ಗಾಡಲ್ಲಿ ರಾತ್ರಿ ಚಂದ್ರನ ಇದ್ದಾಗ ಯಾವ ರೀತಿ ತಂಪಿರ್ತದೆ ಆ ರೀತಿ ತಂಪಿರ್ತದೆ, ಅಂದ್ರೆ ದೈವಶಕ್ತಿ ಎಷ್ಟಿತ್ತು ಅನ್ನೋದು ಅವರನ್ನು ನಾವು ಅರ್ಥ ಮಾಡ್ಕೊಳ್ಳಿ. ಅವರೊಂದು ಮಾತನ್ನು ಕೂಡ ಹೇಳ್ತಾರೆ, ನಿಮ್ಮಲ್ಲಿ ಎರಡು ರೀತಿ ಇದ್ರೆ ಒಂದನ್ನ ನೀವು ತಗೊಳ್ಳಿ, ಇನ್ನೊಂದು ಪಕ್ಕದಲ್ಲಿರೋರು ಕೊಡಿ ಅಂತ ಹೇಳ್ತಾರೆ. ಆ ಪಕ್ಕದಲ್ಲಿರೋರು ಯಾರು? ಹಿಂದೂನ, ಮುಸಲ್ಮಾನ, ಕ್ರೈಸ್ತ ಎಲ್ಲ, ಮಾನವ. ಇದೆಲ್ಲ ಇತಿಹಾಸಗಳನ್ನು ನೋಡಬೇಕು. ಯೇಸು ಕ್ರಿಸ್ತನ ಕೂಡ ಮಾನವತಾವಾದ ಮಾಡಿದ್ದಾರೆ, ಮಹಾ ಪೈಗಂಬರವರು ಕೂಡ ಮಾನವತಾವಾದವನ್ನು ಮಾಡಿದ್ದಾರೆ, ಭಗವದ್ಗೀತೆಯಲ್ಲಿ ಕೂಡ ಅದನ್ನು ಹೇಳ್ತಾರೆ. ಸರ್ವಧರ್ಮಾನ್ ಪರಿತ್ಯಜ ಮಮೈಕಂ ಶರಣಂ ಮಧ್ಯೆ ಹಂಸೋ ಪಾಪೋಜ್ಯ ಮೋಕ್ಷ ಈಶಾಮಿ ಮಾ ಶುಚಂ ಓಂ ಶ್ರೀಕೃಷ್ಣ ಪರಮಾತ್ಮ ಮಾಡಿಸ್ತು ಅಂತ. ಅಂದ್ರೆ ಭಗವಂತ ಕೃಷ್ಣ ಪರಮಾತ್ಮ ಏನು ಹೇಳ್ತಾನಂದ್ರೆ, ಎಲ್ಲವನ್ನೂ ಬಿಟ್ಟು ನನ್ನನ್ನು ನಂಬಿದವನು ಅವನು ಯಾವ ಜಾತಿ ಕುಲ ಅಂತ ಹೇಳಿಲ್ಲ, ಅವನಿಗೆ ನಾನಿದ್ದೇನೆ ಅನ್ನೋ ಮಾತನ್ನ ಹೇಳಿ. ಅದೇ ರೀತಿ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಪೈಗಂಬರವರು ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ಆದರೆ ನಾವೆಲ್ಲ ಮಾನವತ್ವವಾದ ಗಾಂಧೀಜಿಯವರು ಜಗತ್ತಿನ ಅತಿ ಶ್ರೇಷ್ಠ ಮಾನವ ಅಂತೇಳಿ ವರ್ಲ್ಡ್ ಸಂಸ್ಥೆ ಅವರ ಒಂದು ತ್ಯಾಗ ಹೋರಾಟವನ್ನು ನೋಡಿ ಅವರಿಗೆ ಗೌರವವನ್ನು ಕೊಟ್ಟಿದೆ. ಜಗತ್ತಿನ ಸುಮಾರು 150 ದೇಶಗಳಲ್ಲಿ ಮಹಾತ್ಮ ಗಾಂಧಿಯವರ ಒಂದು ಪುತ್ತಳಿಕೆ ಇದೆ. ಅಂದ್ರೆ ಈ ಭರತಖಂಡದಲ್ಲಿ ಹುಟ್ಟಿ ಮಾನವತಾವಾದವನ್ನು ಮಾಡಿದ ಮಹಾನ್ ಚೇತನ. ಅವರ ನೇತೃತ್ವದಲ್ಲಿ ಹಿಂದೂ ಮುಸಲ್ಮಾನರು, ಕ್ರೈಸ್ತರು, ಬುದ್ಧರು, ಜೈನರು, ಸಿಖರು, ನಾವೆಲ್ಲ ಭಾರತೀಯರು ಅಂತ ಹೇಳಿ ಈ ರಾಷ್ಟ್ರ ಸ್ವಾತಂತ್ರ್ಯವನ್ನು ತಂದಂತ ಮಹಾನ್ ಚೇತನ ಜವಾಹರ್ಲಾಲ್ ನೆಹರು, ಮೌಲಾನ ಆಜಾದ್ ಸಾಹೇಬರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಅಂತ ಮಹಾನ್ ಚೇತನರು ಜೈಲು ವಾಸ ಮಾಡಿ
ಕಾರಾಗೃಹದಲ್ಲಿದ್ದು ಸಾಕಷ್ಟು ಜನ ಜೀವವನ್ನು ತೆತ್ತು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದಿದೆ. ಅಂದಮೇಲೆ ಈ ರಾಷ್ಟ್ರದಲ್ಲಿರುವ ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲರೂ ಕೂಡ ಅಣತಮ್ಮಂದರಾಗಿ ಬಾಳಿ ಬದುಕೋದು ನಮ್ಮ ಕರ್ತವ್ಯ. ಇದನ್ನು ಯಾರು ಬದಲಾಯಿಸಕ್ಕಾಗಲ್ಲ. ಸೂರ್ಯಚಂದ್ರ ಅವರು ತನಕ ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ಬೆಳೆಸ್ಕೊಂಡು ನಾವ್ಯಾವತ್ತೂ ಕೂಡ ಅಣತಮ್ಮರಾಗಿ ಬದುಕಬೇಕು. ಅದು ಗಾಂಧೀಜಿಯವರು ನಮ್ಗೆ ಹೇಳಿರುವಂಥದ್ದು. ಯಾಕಂದ್ರೆ ಇವರೇನು ಸಾಮಾನ್ಯವಾಗಿ ಕೆಲಸ ಮಾಡಿಲ್ಲ, ಜೈಲುವಾಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಕಾರಾಗೃಹದಲ್ಲಿದ್ದಾರೆ, ಪ್ರಾಣವನ್ನು ತೆತ್ತಿದ್ದಾರೆ ಸ್ವತಂತ್ರಕ್ಕಾಗಿ. ಅದರಿಂದ ಭಾರತ ಕಂಡಲ್ಲಿರುವ ಎಲ್ಲ ಸಮುದಾಯಗಳು, ಅವರು ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಕ್ರೈಸ್ತರು, ನಾವೆಲ್ಲ ಒಟ್ಟಿಗೆ ಬಾಳಿಬೇಕು. ಮಹದ್ ಪೈಗಂಬರ ಸಂದೇಶ ಅದೇ, ಶಾಂತಿ ಕಾಪಾಡಬೇಕು, ವಿಶ್ವಾಸವಾಗಿರಬೇಕು, ಒಗ್ಗಟ್ಟಾಗಿರಬೇಕು ಅನ್ನೋದೇ ಅವರ ಸಂದೇಶ. ಸಮಾಜವಾದ ಸಮಾಜ ನಾನು ಮಧ್ಯದಲ್ಲಿ ಮಾತಾಡಿದೆ, ನಾನು ಪೂರ್ತಿ ಮಾಡಿ. ಅವರು ಮಾಡಿದಂತ ರಿಫಾರ್ಮೇಷನ್ ಇಷ್ಟು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಾನು ಅವರ ಜೀವನ ಚರಿತ್ರೆಯನ್ನು ಓದ್ಕೊಂಡಿದ್ದೆ. ಯೇಸುಕ್ರಿಸ್ತನಾಗಲಿ, ಮಹಮ್ಮದ್ ಪೈಗಂಬರ್ ಆಗಲಿ, ಕೃಷ್ಣ ಪರಮಾತ್ಮರಾಗಲಿ, ಇವರೆಲ್ಲರೂ ಕೂಡ ಮಾನವತವಾದವನ್ನು ಮಾಡಿ ಅಂತ ಹೇಳಿದ್ದಾರೆ. ಎಲ್ಲಿ ಜಾತಿ ಭೇದವನ್ನ ಮಾಡಿಲ್ಲ. ಆದ್ದರಿಂದ ನನಗೆ ವಿಶೇಷವಾಗಿ ಈ ಭಾಗದಿಂದ ಸತತವಾಗಿ ನನ್ನನ್ನು 8 ಸಾರಿ ಓಟ್ ಹಾಕಿದ್ದಾರೆ. 8ನೇ ಸಾರಿ ಕೆಲವರು ಹಾಕಿಲ್ಲ, ಆದರೆ ಈ ಸಮುದಾಯ 100ಕ್ಕೆ 100 ನನ್ನ ಜೊತೆಯಲ್ಲಿ ನಿಂತಿದ್ದಾರೆ. ನಾನು ಇಷ್ಟನ್ನು ಇವ್ರಿಗೆ ಆಶ್ವಾಸನೆ ಕೊಡ್ಬೋದು. ಸದರ್ ಸಾಹೇಬ್ರು ಇದ್ದಾರೆ, ನಾನು ಇರುವ ತನಕ ನಿಮ್ಮ ಜೊತೆಯಲ್ಲಿ ಇರ್ತೇನೆ, ನಿಮಗೆ ಸಂಪೂರ್ಣವಾಗಿ ಬೆಂಬಲವಾಗಿರ್ತೀನಿ. ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕೋಣ, ಈ ಸಂದೇಶ ರಾಜ್ಯಕ್ಕೆ ಕಳಿಸೋಣ. ಇದು ನಮ್ಮ ಸಿದ್ಧಾಂತ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ಗಾಂಧೀಜಿಯವರ ಮಾರ್ಗದರ್ಶಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದಾಗ ಅದು ಕೇವಲ ಒಂದು ಮತಕ್ಕೆ, ಒಂದು ಧರ್ಮಕ್ಕಲ್ಲ, ಭಾರತದಲ್ಲಿರುವ ಕಟ್ಟಕಡೆ ಪ್ರಜೆ ಯಾರೇ ಆಗಲಿ ಅವರೆಲ್ರಿಗೂ ಸಂವಾದ ಹಕ್ಕಿದೆ ಅನ್ನೋದನ್ನ ನಾವು ಕೂಡ ಮನವರಿಕೆ ಮಾಡ್ತೀವಿ. ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಕಟ್ಟಕಡೆ ವ್ಯಕ್ತಿ ನಾವ್ಯಾಕೆ ಸ್ವಾತಂತ್ರ್ಯ ತಗೊಳ್ತೀವಿ ಅಂದ್ರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಾನತೆಯನ್ನ ಕಟ್ಟಕಡೆ ವ್ಯಕ್ತಿಯವನು ಹಿಂದೂ ಆಗಲಿ ಮುಸಲ್ಮಾನ್ ಆಗಲಿ ಕ್ರೈಸ್ತರ ಆಗಲಿ ಅವರೆಲ್ಲರಿಗೂ ಕೂಡ ಸ್ವಂತ ಬದುಕಲಿಕ್ಕೆ, ಸ್ವಾಭಿಮಾನ ಬದುಕಲಿಕ್ಕೆ ದಾರಿ ತೋರಿಸುತ್ತಿದೆ. ಈ ಬ್ರಿಟಿಷರನ್ನ ಹೊರಗೆ ಕಳಿಸ್ಬೇಕು, ನಾವು ನಮ್ಮ ದೇಶವನ್ನು ಆಳ್ಬೇಕು ಅಂತ ಹೇಳಿದಂತ ಮಹಾನ್ ಚೇತನ. ಆದ್ರಿಂದ ನಾವೆಲ್ಲ ಕೂಡ ಉರುಸಿಗೆ ನಾವೆಲ್ಲ ಹೋಗ್ತೀವಿ, ಜಾತ್ರೆಗೆ ಅವರೆಲ್ಲ ಬರ್ತಾರೆ. ಇದೊಂದು ಸಮ್ಮಿಲನ, ಪ್ರೀತಿ ಬಾತ್ಸಲ್ಯವನ್ನ ಹೆಚ್ಚು ಮಾಡಿಕೊಂಡು ನಾವೆಲ್ಲ ಅಣ್ಣತಮ್ಮಂದರಾಗಿ ಮಾಡಿದ್ವಿ. ಈ ದಿನ ಮಹಮ್ಮದ್ ಪೈಗಂಬರ ಜನ್ಮದಿನದಿಂದ ಇವತ್ತು ಸಾಯಂಕಾಲ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಇದೆ. ನಾನು ಸಾಯಂಕಾಲ ಬರಬೇಕಾಯ್ತು, ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ಇರೋದ್ರಿಂದ ಗುಲ್ಬರ್ಗಾದಲ್ಲಿ 3 ಗಂಟೆಗೆ ನಾನು ಮತ್ತೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದಕ್ಕೆ ಹೋಗ್ಬೇಕಾಗಿದೆ ಗುಲ್ಬರ್ಗಕ್ಕೆ. ಆದ್ರಿಂದ ನಾನು ಸದರ್ ಅವರನ್ನ ಅನುಮತಿ ಕೇಳಿ ನಾನು ಹೊತ್ತಕ್ಕೆ ಮುಂಚೆ ಮಾಡಿದೆ. ಆದರೂ ಕೂಡ ಹಬ್ಬದ ವಾತಾವರಣ ಇದೆ, ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಎಲ್ಲರೂ ಕೂಡ. ಅವರೆಲ್ರಿಗೂ ಕೂಡ ಇಡೀ ಭಾರತ ದೇಶದ ಜನರಿಗಾಗಲಿ ಜಗತ್ತಿನಲ್ಲಿ ಆಗಲಿ ಅವರೊಂದು ಅತಿ ದೊಡ್ಡ ಶಕ್ತಿ, ಮತ್ತು ಸಮಾಜ ಕೂಡ ಅತಿ ದೊಡ್ಡದು. ಅದನ್ನೇ ಗಾಂಧೀಜಿಯವರು ನಮಗೇನು ಹೇಳಿದ್ದಾರೆ, ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕೋಣ ಅಂತ ಹೇಳಿದ್ದಾರೆ. ಇವತ್ತು ನಾನು ಕೂಡ ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ಅಣ್ಣತಮ್ಮರಾಗಿ ಬಾಳಿ ಬದುಕೋಣ. ಅಲ್ಲ, ಮಹಮ್ಮದ್ ಪೈಗಂಬರ್ ಅವರು ನಮಗೆಲ್ಲ ಶಕ್ತಿ ಕೊಡಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ಸಮೃದ್ಧಿಯಾಗಿ ಬೆಳೆ ಆಗಲಿ, ನಾವೆಲ್ಲ ಪ್ರೀತಿ ವಾತ್ಸಲ್ಯದಿಂದ ಬಾಳಿ ಬದುಕೋಣ. ಈ ದಿನ ಮಹಮ್ಮದ್ ಪೈಗಂಬರ್ ಅವರ ಜನ್ಮದಿನ, ಎಲ್ಲರಿಗೂ ಶುಭವಾಗಲಿ ಅಂತೇಳಿ ನಾನು ಈದ್ ಮುಬಾರಕ್ ಹೇಳಿ ನನ್ನ ಮಾತು ವಿರಮಿಸಿ. ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಹಬ್ಬಗಳು ನಡೀಬೇಕಾಗಿದೆ, ಎಲ್ಲ ನಿಮಗೆ ಗೊತ್ತಿದೆ, ನನ್ನ ಕೈಲಿ ಯಾಕೆ ಕೇಳಿಸ್ತೀನಿ? ಸರ್ಕಾರದ ಪ್ರತಿನಿಧಿಯಾಗಿ ಸಮಾಜದಲ್ಲಿ ಚುನಾಯಿತ ಪ್ರತಿನಿಧಿಗಳು ಯಾರೇ ಆಗಲಿ ಅವರು ಶಾಂತಿ, ಆದರೆ ಐಕ್ಯತಾ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಚಿತ್ರದುರ್ಗದಲ್ಲಿ ನಾವೆಲ್ಲ ಜಾರಕಿಹೊಳಿ ಆಗಲಿ, ಪರಮೇಶ್ವರ ಆಗಲಿ, ಆಮೇಲಿಂದ ಮಹದೇವಪ್ಪನವರಾಗಲಿ, ನಾನಾಗಲಿ,
ಆಂಜನೇಯ ಆಗಲಿ ಮತ್ತು ಎಲ್ಲ ಸಮುದಾಯದ ಪರಮೇಶ್ವರ ನಾಯ್ಕ ಶಿವರಾಜ ತಂಗಡಿ ಎಲ್ಲ ಒಟ್ಟಿಗೆ ಸೇರಿ ನಾವು SC ST ಒಟ್ಟಿಗೆ ಒಂದು ಮಾಡಿದ್ದ ಮುಖಾಂತರ ಒಂದು ಸಂದೇಶವಾಗಿ ಸಂವಿಧಾನವನ್ನು ರಕ್ಷಣೆ ಮಾಡಬೇಕು, ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತ. ಆ ದೆಸೆಯಲ್ಲಿ ಬಹಳಷ್ಟು ಜನ ವಿಶೇಷವಾಗಿ ಅಲ್ಪಸಂಖ್ಯಾತರು ನೂರಕ್ಕೆ ನೂರು ನಮ್ಮ ಜೊತೆಯಲ್ಲಿದ್ದಾರೆ. SC ST ಕೂಡ ಬಹಳಷ್ಟು ಜನ ಬಹುಮತ ನಮಗೆ ಅವರು ಕೊಟ್ಟಿದ್ದರಿಂದ ನಾವು 136 ಸೀಟು ಬರಲಿಕ್ಕಾಯ್ತು. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಂದರ್ಭ ಬಂದಂಗೆ ಮಾತಾಡ್ತೀನಿ. ಸೀನಿಯರ್ಸ್ ಖರ್ಗೆ ಇದ್ದೀನಿ, ನಾನಿದ್ದೀನಿ, ಅದರ ಮೇಲೆ ಸಾಕಷ್ಟು ಜನ ಇದ್ದಾರೆ. ಆದರೆ ಸಬ್ಜೆಕ್ಟ್ ಈಗ ಮುಂದೆ ಇಲ್ಲ. ಮುಂದೆ ಮುಖ್ಯಮಂತ್ರಿ ಉಳಿಸ್ಕೋಬೇಕು, ಸರ್ಕಾರ ಉಳಿಸ್ಕೋಬೇಕು, ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ 5 ವರ್ಷ ನಡೆಸಬೇಕು ಮತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರಿಂದ ನಮ್ಮ ಧ್ಯೇಯ ಇದೆ. ಆದ್ದರಿಂದ ಮುಖ್ಯಮಂತ್ರಿ ಬದಲಾವಣೆ ಇಶ್ಯೂ ನಮ್ಮ ಮುಂದೆ ಇಲ್ಲ. ಹೈಕಮಾಂಡ್ ನಾನು ಮೀಟ್ ಮಾಡ್ತೀನಿ, ಅವರು ಮೀಟ್ ಮಾಡ್ತಾರೆ, ಪರಮೇಶ್ವರ್ ಮೀಟ್ ಮಾಡ್ತಾರೆ, ಅದೆಲ್ಲ ಇದ್ದೇ ಇರ್ತದೆ. ಸಂದರ್ಭಾನುಸಾರ ಅವರು ಕೂಡ ಏನಾದರೂ ವಿಷಯ ಇದ್ರೆ ಕರೆಸ್ತಾರೆ, ಮಾತಾಡ್ತಾರೆ. ಜಾರಕಿಹೊಳಿಯವರು ಕೂಡ ಆ ಸಮುದಾಯದ ಅತ್ಯಂತ ಹಿರಿಯ ನಾಯಕರು, ಜನರ ಮಧ್ಯೆ ಇರೋರು, ಜನ ಸ್ಪಂದನೆ ಮಾಡುವಂಥವರು. ಆ ಬಗ್ಗೆ ಎರಡನೇ ಮಾತಿಲ್ಲ. ಅಲ್ಲ, ಹತ್ತಾರು ಜನ ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಸ್ ಇದ್ದಾರೆ. ಹೆಸರುಗಳು ಹೇಳದೇ ಇರೋ ಬಹಳಷ್ಟು ಮುಖ್ಯವಾದವಂಥವು ಇವೆ. ಆದರೆ ಸಬ್ಜೆಕ್ಟ್ ಇಲ್ಲ ಅನ್ನೋದಕ್ಕೆ ನೀವು ಅದನ್ನು ಪದೇ ಪದೇ ನನ್ನ ಒತ್ತಾಯ ಮಾಡಿದ್ರು ನಾನೇನು ಹೇಳೋದಿಲ್ಲ. 100% ನೀರು ಸಿಗ್ತದೆ, ಅದಕ್ಕಾಗಿ ಬಹಳ ಹೋರಾಟ ಮಾಡಿದ್ದೀನಿ. ಕ್ಯಾಬಿನೆಟ್ ಅಲ್ಲಿ ನಿಮಗೆಲ್ಲ ಗೊತ್ತಿದೆ, ಎತ್ತಿನ ವೇಳೆ ನೀರು ನಮಗೆ ಬರೋದು ಯಾವಾಗ ಅನ್ನೋದು ಖಚಿತವಾದಾಗ ನಾನು ಆ ಸಭೆಯಲ್ಲಿ ಭಾಗವಹಿಸ್ತೀನಿ ಅಂತೇಳಿ. ನಾನು ಕೂಡ ಪಶ್ಚಿಮ ಘಟ್ಟಗಳಿಂದ ಯಾವ ರೀತಿ ನೀರು ಬರ್ತದೆ ಅಂತ ನೋಡಿದ್ದೇನೆ. ಒಂದು ಯೂನಿಟ್ ಅನ್ನ ಇನಾಗ್ರೇಷನ್ ಕೂಡ ಮಾಡಿದ್ದೀನಿ. ಸುಮಾರು 20-24 TMC ಬರುವ ವಾತಾವರಣ ಇದೆ. ಆ ದಿನ 20 TMC ವರೆಗೂ ನೀರು ಹರಿಸಿದ್ದೇವೆ. ಮೊನ್ನೆ ಮುಖ್ಯಮಂತ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಮೊದಲು ಕುಡಿಯೋಣ ಆಮೇಲೆ ಕೆರೆಗಳಿಗೆ ಬಿಡೋಣ ಅಂತ ಹೇಳಿದ್ದಾರೆ. ಸುಮಾರು 1 ವರ್ಷದಲ್ಲಿ ನಾವು ಪೈಪ್ ಲೈನ್ ಅದೆಲ್ಲ ಮಾಡ್ಕೋಬೇಕಾಗ್ತದೆ, ನಮಗೆ ನೀರು ಬರ್ತದೆ ಅಂತ ಆಶಾಭಾವನೆ ಇದೆ. ಯಾವ ಕೆರೆಗೂ ಒರೆಸಲ್ಲ. ಮೊದಲು ನಂಗಲಿವರೆಗೂ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು, ಗ್ರಾಮಾಂತರ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗೂ ಕುಡಿಯುವ ನೀರನ್ನು ಕೊಟ್ಟ ಮೇಲೆ ಆಮೇಲೆ ಕೆರೆಗಳಿಗೆ ಹರಿಸೋದು ಮಾಡಬೇಕು. ಅದಕ್ಕೆ ಕೊಡೋದಕ್ಕೆ 16 TMC ಸಾಕು. ಎಲ್ಲಿಂದ? ಹಾಸನದಿಂದ ಹಿಡಿದು ತುಮಕೂರ್ದಿಂದ ಚಿತ್ರದುರ್ಗದಿಂದ ಹಿಡಿದು ನಾವು ಬೆಂಗಳೂರುವರೆಗೂ ಬಂದು ಕೋಲಾರ ಚಿಕ್ಕಬಳ್ಳಾಪುರವರೆಗೂ ಕುಡಿಯೋ ನೀರಿಗೆ ಎಷ್ಟು ಬೇಕಂದ್ರೆ 16 TMC ಸಾಕು. ಅದೆಲ್ಲ ನಾವು ಅಲ್ಲಿನ ಇಂಜಿನಿಯರ್ಸ್ನೆಲ್ಲ ಕೇಳ್ತೇವೆ. ಇನ್ನು ಉಳಿದದ್ದನ್ನ ಕೆರೆಗಳಿಗೆ ಬಿಡಬೇಕು ಅಂತಿದ್ರೆ ಕೆರೆಗಳಿಗೆ ಬಿಡೋದು ಎರಡನೇ ಅಂತ ಇಟ್ಕೊಳ್ಳಿ. ಮೊದಲು ಕುಡಿಯೋ ನೀರನ್ನ ಈ ಗ್ರಾಮಾಂತರ ಜಿಲ್ಲೆ ಯಾವ್ಯಾವ ಜಿಲ್ಲೆಗಳು ಯಾವ್ಯಾವ ಜಿಲ್ಲೆಗಳು ಇರಲಿ 7 ಜಿಲ್ಲೆ ಬರ್ತದೆ, ಆ 7 ಜಿಲ್ಲೆಗೂ ಕುಡಿಯೋ ನೀರನ್ನು ಕೊಟ್ಟ ಮೇಲೆ ಕೆರೆಗಳಿಗೆ ಹಾಚುವಂತ ಕೆಲಸ ಮಾಡೋಣ. ನೀರು ಆಶಾಭಾವನೆ ಹೊಂದಿರಿ, ನೀರು ಬರ್ತವೆ. ಅದಕ್ಕಾಗಿ ಮೊಟ್ಟ ಮೊದಲ ಹೋರಾಟ ಮಾಧ್ಯಮ ಮಿತ್ರ ಮಾಡಿ KC ವ್ಯಾಲಿ ಆಗಲಿ, HN ವ್ಯಾಲಿ ಆಗಲಿ, ಎತ್ತಿನ ವ್ಯಾಲಿ ಆಗಲಿ, ಇವೆಲ್ಲ ಬರಬೇಕಾದ್ರೆ ಸ್ಫೂರ್ತಿ ನನಗೆ ತುಂಬಿದಂಥವ್ರು ಮಾಧ್ಯಮ ಮಿತ್ರರು, ಹಾಗೂ ಗೋಪಿನಾಥ್ ಅಧ್ಯಕ್ಷರಿದ್ರು, ಆದಿಯಾಗಿ ಮುನರಾಜು, ಎಲ್ಲ ಬಂದಂಥ ಅಧ್ಯಕ್ಷರೆಲ್ಲ ಕೂಡ ಸಂಪೂರ್ಣವಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನಾವು ಆ ಕೆಲಸದಲ್ಲಿ ಕಾರ್ಯೋನ್ಮುಖರಾಗಿದ್ದೀವಿ, ಸರ್ಕಾರ ನಡೆಸ್ತಾ ಇದ್ದೀವಿ. ನಾನು ಸರ್ಕಾರದಲ್ಲಿದ್ದೀನಿ, ನೀರು ತರಲೇ ತರ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲಿ ಡೈವರ್ಟ್ ಆಗಲ್ಲ ಹೇಳ್ತಾ ಇದ್ದೀನಿ. ಇವಾಗ ಕುಡಿಯೋ ನೀರು ಏನಾಗ್ತದೆ, ಚಿಕ್ಕಮಗಳೂರಿನಿಂದ ಹಿಡಿದು ಹಾಸನ, ಚಿತ್ರದುರ್ಗ ಮತ್ತು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರದ ಕೆಲವು ಭಾಗ, ಇವೆಲ್ಲಕ್ಕೂ ಕೂಡ ಕುಡಿಯೋ ನೀರನ್ನು ಕೊಡುಗೆ ಬೇರೆ ಏನು ಮಾಡೋದಿಲ್ಲ, ಎಲ್ಲಿ ನಿಲ್ಸೋದಿಲ್ಲ. ಹೆಚ್ಚಾದ ನೀರನ್ನ ಕೆರೆಗಳಿಗೆ ಬಿಡಬೇಕನ್ನೋದು ಒಂದು ಯೋಜನೆ ರೂಪಿಸ್ಕೊಂಡಿದ್ವಿ. ಅದು ಯಾವಾಗಂದ್ರೆ ಈ ಕುಡಿಯೋ ನೀರು ಪೂರ್ತಿ ಪ್ರಮಾಣದಲ್ಲಿ ಬಾರ್ಡರ್ ಬಂದ ಮೇಲೆ ಆಮೇಲೆ ಅದರ ಯೋಚನೆ ಮಾಡ್ತೀವಿ. ನೀರು ಬರೇ ಬರ್ತವೆ,
ನಾನು ಕಣ್ಣಾರೆ ಕಂಡಿದ್ದೀನಿ. ಅದು ಬೈಲ್ ಸೀಮೆ ನೀರು ಕುಡಿಯೋ ಜಾಗದ್ರು ಕೊಡ್ಬೇಕ್ರಿ, ಅದು ಸರ್ಕಾರ ನೀರು ಬಿಗಿ ಅಲ್ಲಲ್ಲ, ನೀರು ಬಿಗಿನ್ ಆಗೋದು ಅಲ್ಲಿ ಅರ್ಥ ಮಾಡ್ತು. ನೀರು ಎಲ್ಲಿ ಪ್ರಾರಂಭ ಆಗುತ್ತೆ? ಹೇಮಾವತಿಯಲ್ಲಿ ಪ್ರಾರಂಭ ಆಗುತ್ತೆ. ಹೇಮಾವತಿಯಿಂದ ನಂಗ್ಲಿವರೆಗೂ ಒಂದು ಲೈನ್, ಆ ಲೈನ್ ನಲ್ಲಿ ಯಾವ್ಯಾವ ಊರುಗಳು ಬಂದ್ರು ಕುಡಿಯುವ ನೀರು ಕೊಟ್ಕೊಂಡು ಬರ್ತೀವಿ, ನಮಗೂ ಬರೇ ಬರ್ತವೆ, ಒಂದು ವರ್ಷ ಆಗ್ಬೋದು. ನೀವ್ ಅರ್ಥ ಮಾಡ್ಕೊಳ್ತಾ ಇಲ್ಲ, 16 ಅದೇ ಅರ್ಥ ಮಾಡ್ಕೊಳ್ರಿಪ್ಪ. ಇಲ್ಲ ಪತ್ರಿಕೆಗೆ ನೀವು ನಾನು ಹೇಳೋದನ್ನು ಸ್ವಲ್ಪ ತಗೊಳ್ಳಿ, ನಾನು ಸ್ವಲ್ಪ ಅತಂತಿಕವಾಗಿ ಹೇಳ್ತೀನಿ, ನನ್ನ ಮಾತು ಮೇಲೆ ವಿಶ್ವಾಸ ಇಡಬೇಕು. ನೋಡ್ರಿ, ನಮಗೆ ಕೊಟ್ಟಿರುವ ನೀರನ್ನ ನಮಗ್ ಬರೀ ಬರ್ತದೆ. ಅಲ್ಲಿ ಕೂಡ ಕ್ಯಾಲ್ಕುಲೇಷನ್ ಹಾಕಿದ್ವಿ. ಹಾಸನದಲ್ಲಿ ಎಷ್ಟು ಎಂಸಿ ಕೊಡ್ಬೇಕು, ತುಮಕೂರ್ಗೆ ಎಷ್ಟು ಕೊಡ್ಬೇಕು, ರಾಮನಗರ್ಗೆ ಎಷ್ಟು ಕೊಡ್ಬೇಕು, ಚಿತ್ರದುರ್ಗಕ್ಕೆ ಎಷ್ಟು ಕೊಡ್ಬೇಕು, ಕೋಲಾರ ಟ್ಯಾಂಕ್ ಕಟ್ತಾರೆ, ಅಲ್ಲಿಂದ ನಮ್ಮ ಮೂರು ಜಿಲ್ಲೆಗೆ ಪೈಪ್ ಲೈನ್ ಅಲ್ಲಿ ಕನೆಕ್ಷನ್ ಕೊಡ್ತಾರೆ. ಈಗ ನಮ್ಮ ಓವರ್ಹೆಡ್ ಟ್ಯಾಂಕ್ಸ್ ಇದೆಯಲ್ಲ, ಆ ನೀರಲ್ಲಿ ಕನೆಕ್ಷನ್ ಕೊಡ್ತಾರೆ. ನೀರು ಸಫಿಶಿಯಂಟ್ ಆಗಿದೆ ಕುಡಿಯೋದಕ್ಕೆ. ಅಲ್ಲಿ ಕೊಟ್ಟರೆ ನಮಗೆ ಬರಲ್ಲ ಅಂತ, ಅಲ್ಲಿ ಕೊಟ್ಟರು ಕೂಡ ನಮಗೆ ಇಲ್ಲಿ ಸೀದಾ ಬರ್ತವೆ. ಕಾನೂನು ಮಾಡಿದ್ದೇವೆ, ಕಾನೂನು ಸೀರಿಯಸ್ ಆಗಿ ಮಾಡಿದ್ದೀವಿ. ಯಾರು ನೀರು ತಗೊಂಡು ಪೆನಾಲ್ಟಿ ಹಾಕೋದಲ್ಲ, ಬಹಳ ಕ್ರೂರ ಅಂತ ಶಿಕ್ಷೆಗೆ ಒಳಪಡ್ತಾರೆ. ನೀರು ತಗೊಂಡು ಪ್ರಶ್ನೆನೇ ಇಲ್ಲ, ಕುಡಿಯೋ ನೀರು ಕುಡಿಯೋ ನೀರಿಗೆ ಉಪಯೋಗಿಸ್ತಾರೆ. ಅಲ್ಲ 27 ನಾನು ಹೇಳಲಿಲ್ಲ, 24 TMC ನಾವು ಏನು ಘೋಷಣೆ ಮಾಡಿದ್ವಿ ಅಷ್ಟೇ. ಇವತ್ತು ಈಗಾಗಲೇ 20 TMC ಬರ್ತಾ ಇದೆ, ಡೆಲಿವರಿ ಆಗ್ತಾ ಇದೆ. ಇನ್ನ ಒಂದು 3 ತಿಂಗಳಲ್ಲಿ 24 ಕವರ್ ಆಗ್ತದೆ ಆ ನೀರು ಇಲ್ಲಿಗೆ ಬರೋದಕ್ಕೆ. ಮೇನ್ ಈ ಎತ್ತಿನ ಮೇಲೆ ಕಾರ್ಯಕ್ರಮ ಮಾಡೋದೇ ಕೋಲಾರವರೆಗೂ ಬರಬೇಕು ಅಂತ, ಅದು ಬಂದು ತಿರ್ತದೆ. ಕಂಕಣಬದ್ಧವಾಗಿದೆ ಮುಖ್ಯಮಂತ್ರಿ, ಮುಖ್ಯಮಂತ್ರಿ ಆಶ್ವಾಸನೆ ನೀಡಿದೆ. ಒಂದು ವರ್ಷದಲ್ಲಿ ನೀರನ್ನ ಇಲ್ಲಿ ತರ್ತೇವೆ. ಎಲ್ರಿಗೂ ನಮಸ್ಕಾರ. ರೈಟ್, ಮಾಡ್ತೀವಿ. ನಿಮ್ಗೆಲ್ಲ ಶುಭವಾಗಲಿ, ಮತ್ತೊಂದ್ಸಾರಿ ಭೇಟಿಯಾಗೋಣ, ಸಾಧ್ಯವಾದ್ರೆ ಎತ್ತಿನವರೆಗೆ ನಿಮ್ಗೆಲ್ಲ ಕರ್ಕೊಂಡು ಹೋಗ್ತೀನಿ. ನಮಸ್ಕಾರ.